ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇಡ್ಲಿ, ದೋಸೆ, ಚಟ್ನಿ, ಪೊಂಗಲ್ ಈ ಥರದಕ್ಕೆ ತುಂಬಾ ರುಚಿಯಾದ 5 ರೀತಿ ಚಟ್ನಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು. ಲೇಟ್ ಮಾಡ್ತೀರಾ, 1 by 1 ಚಟ್ನಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾವಿಲ್ಲಿ ಈ ಕಡಲೆ ಬೀಜನ ಉಪಯೋಗಿಸ್ಕೊಂಡು ರುಚಿಯಾದ ಚಟ್ನಿ ನೋಡ್ಕೊಳ್ಳೋಣ. ಇದು ಬಂದುಬಿಟ್ಟು ದೋಸೆ ಮತ್ತು ಇಡ್ಲಿಗೆ ಸೂಪರ್ ಆಗಿರುತ್ತೆ. ಮೊದಲನೇದಾಗಿ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡು ಅದರಲ್ಲಿ 4 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿಗರಿ ಆಗೋ ತನಕ ಹುರ್ಕೊಳ್ಬೇಕು. ಚೆನ್ನಾಗಿ ಹುರಿದಾದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಸಿಪ್ಪೆನ ತೆಗೆದು ಪಕ್ಕಕ್ಕಿಟ್ಕೊಳ್ಳಿ. ಈಗ ಮತ್ತೆ ಅದೇ ಪ್ಯಾನ್ನಲ್ಲೇ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಹಾಗೆ 1 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, 1-4 ಎಲೆ ಕರಿಬೇವು, ಹಾಗೆಯೇ 1/2 ಚಿಕ್ಕ ಸೈಜ್ ಈರುಳ್ಳಿಯಲ್ಲಿ 1 ಸ್ವಲ್ಪ ಈರುಳ್ಳಿನ ಕಟ್ ಮಾಡಿ ಹಾಕಿ, ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕ್ಕೊಂಡು, ಎಣ್ಣೆ ಏನು ಹಾಕದಿರಾ ಇದೇ ರೀತಿ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಈ ಥರ 1 ಸ್ವಲ್ಪ ಹೋತಿದ್ನ ಹುರಿದಾದ ನಂತರ ಇದನ್ನೆತ್ಕೊಂಡ್ಬಿಟ್ಟು ಪಕ್ಕೆ ತಿಕ್ಕೊಳ್ಳಿ. ಈಗ ಮತ್ತೆ ಒಂದು ಮಿಕ್ಸರ್ ಜಾರ್ ತಗೊಂಡು ಫಸ್ಟೇ ಹುರ್ಕೊಂಡಿರೋ ಈ ಕಡಲೆ ಬೀಜ, ಅದ್ರ ಜೊತೆಗೆ ನಾವು ಫ್ರೈ ಮಾಡಿಟ್ಕೊಂಡಿರೋ ಈರುಳ್ಳಿ ಎಲ್ಲ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಬಿಡಿ. ಜೊತೆಗೇನು ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಇನ್ನ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನಾವು ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಕನ್ಸಿಸ್ಟೆನ್ಸಿ ಅನ್ನೋದು ಗಟ್ಟಿಯಾಗಾದ್ರೂ ಮಾಡ್ಕೊಳ್ಬೋದು, ತೆಳ್ಳಗಾದ್ರೂ ಮಾಡ್ಕೊಳ್ಬೋದು, ಹೆಂಗಾದ್ರೂ ಸರಿ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ, ಇದಕ್ಕೆ ನಾವು ಕೊಬ್ಬರಿ ಆಗಲಿ, ಕಡಲೆಪಪ್ಪು ಆಗಲಿ ಏನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಈಗ ಇದಕ್ಕೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಚಿಕ್ಕ ಪ್ಯಾನ್ನಲ್ಲಿ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ ನಂತರ ಸ್ವಲ್ಪ ಸಾಸಿವೆ ಕಲ್ಲು ಹಾಕ್ಕೊಂಡು ಸಿರಿದಾದ್ಮೇಲೆ ಮತ್ತೆ ಇದಕ್ಕೆ 1 ಟೀಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆಯೇ ಸ್ವಲ್ಪ 1 ಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕೆಂಪಕ್ಕೆ ಫ್ರೈ ಮಾಡ್ಕೊಂಡಿದ ನಂತರ ಈ ಒಗ್ಗರಣೆನ ಇಟ್ಕೊಂಡು ಚಟ್ನಿಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಈ ಕಡಲೆ ಬೀಜ ಚಟ್ನಿ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಚಟ್ನಿ ನಮಗೆ ಈ ದೋಸೆ ಹಾಗೆ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟಾಗಿ ನಾವು ಏನು ಹುರಿದಿರಾ ಸಿಂಪಲ್ ಆಗಿ ಮಾಡುವಂತಹ ಈ ಕಾಯಿ ಚಟ್ನಿ ರೆಸಿಪಿ ನೋಡೋಣ. ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ 4 ಟೇಬಲ್ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ, 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ, ಹಾಗೆ ರುಚಿಗೆ ತಗ್ಗಷ್ಟು ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಮತ್ತೆ ಇದಕ್ಕೆ ನೀರನ್ನ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ಇದನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರತ್ತೆ. ಈಗ ಇದಕ್ಕೆ ನಾರ್ಮಲ್ ಆಗಿ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ. ಕಾಯಿ ಚಟ್ನಿ ರೆಡಿಯಾಗಿದ ನಂತರ ಹೀಗೆ ಮತ್ತೆ ನಾವು ಇನ್ನೊಂಥರ ಚಟ್ನಿ ರೆಸಿಪಿ ನೋಡ್ಕೊಳ್ಳೋಣ. ಈ ರೀತಿ ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಗರಿಗರಿ ಆಗೋ ತನಕ ಕಡಿಮೆ ಉರಿನಲ್ಲಿ ಹುರ್ಕೊಂಬಿಟ್ಟು ಆನಂತರ ಇದಕ್ಕೆ 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಪಪ್ಪನ್ನ ಹಾಕ್ಕೊಳ್ಳಿ. ಸುಮ್ಮನೆ ಬೆಚ್ಚಗಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಂಡಿದ ನಂತರ ಈ ಕಡಲೆಪಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೊಂಬಿಟ್ಟು ಪಕ್ಕೆ ತಿಟ್ಕೊಳ್ಳಿ. ಮತ್ತೆ ಅದೇ ಪ್ಯಾನ್ಗೆನೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು 1 ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನೆತ್ತಿ ಪಕ್ಕೆ ತಿಟ್ಕೊಳ್ಳಿ. ಸೊ ಎಲ್ಲನೂ ಸಹ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ನಾವು ಮಾಡೋ ವಿಧಾನದಲ್ಲಿ. ಈಗ ಮಿಕ್ಸರ್ ಜಾರಿಗೆ ಫಸ್ಟೇ ಹುರ್ಕೊಂಡಿರೋ ಕಡಲೆ ಬೀಜ ಮತ್ತು ಕಡಲೆಪಪ್ಪು, 2 ಟೇಬಲ್ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ, ನಾವು ಹುರ್ಕೊಂಡಿರೋ ಈ ಕರಿಬೇವು ಮತ್ತು ಹಸಿ ಮೆಣಸಿನಕಾಯಿ, ಹಾಗೆಯೇ ಸ್ವಲ್ಪ ಹುಣಸೆಹಣ್ಣು ಮತ್ತು 1 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು, 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಫಸ್ಟ್ ಒಂದ್ಸತಿ ರುಬ್ಕೊಂಬಿಡಿ. ಆನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಈ ರೀತಿ ನಾವು ರುಬ್ಕೊಳ್ಬೇಕಾಗತ್ತೆ. ನಮಗಿದು ಗಟ್ಟಿ ಚಟ್ನಿ ಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡ್ರೆ ನಮಗೆ ಈ ಚಟ್ನಿ ಅನ್ನೋದು ರೆಡಿಯಾಗತ್ತೆ. ಸೊ ಈ ರೀತಿ ನಾವು ಸ್ವಲ್ಪ ಈ ಕರಿಬೇವು ಹಾಗೆಯೇ ಈ ಮೆಣಸಿನಕಾಯಿ ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ಅನ್ನೋದು ನಮಗೆ ಡಿಫ್ರೆಂಟ್ ಆಗಿರುತ್ತೆ. ಈಗ ಮತ್ತೆ ನಾವು ನೀರು ಚಟ್ನಿ ರೆಸಿಪಿ ನೋಡ್ಕೊಳ್ಳೋಣ. ಒಂದು ಪ್ಯಾನ್ನಲ್ಲಿ 2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಗರಿಗರಿಯಾಗಿ ಹುರ್ಕೊಂಬಿಟ್ಟು ಪಕ್ಕೆ ತಿಕ್ಕೊಳ್ಳಿ. ಮತ್ತೆ ಅದೇ ಪ್ಯಾನ್ಗೆನೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, 1/2 ಈರುಳ್ಳಿ, ಹಾಗೆಯೇ 1/2 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಿದ ನಂತರ ಪಕ್ಕಿತ್ತಿಡಿ. ಈಗ ಒಂದು ಮಿಕ್ಸರ್ ಜಾರ್ನಲ್ಲಿ ಫಸ್ಟೇ ಹುರ್ಕೊಂಡಿರೋ ಈ ಕಡಲೆ ಬೀಜ, ಹಾಗೆಯೇ ಈರುಳ್ಳಿ ಇದೆಲ್ಲ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಬಿಡಿ. ಮತ್ತು ಇದಕ್ಕೇ 2 ಟೇಬಲ್ಸ್ಪೂನ್ ಆಗುವಷ್ಟು ಈ ಕಡಲೆಪಪ್ಪು, 2 ಟೇಬಲ್ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ,
ಹಾಗೆ ಸ್ವಲ್ಪ ಹುಣಸೆ ಹಣ್ಣು, ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ನಮಗೆ ಈ ನೀರು ಚಟ್ನಿ ಅನ್ನೋದು ರೆಡಿ ಆಗುತ್ತೆ. ಇನ್ನೂ ಸ್ವಲ್ಪ ನೀರು ನೀರಾಗಿ ಆದರೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ ಟೇಸ್ಟು ಈ ಚಟ್ನಿ. ಈಗ ಇದಕ್ಕೆ ನಾವು ಫೈನಲ್ ಆಗಿ ಒಗ್ಗರಣೆ ಕೊಟ್ಕೊಳ್ಬೇಕು. ಅಷ್ಟೇ, ನೋಡಿದ್ರಲ್ವಾ ನೀರು ಚಟ್ನಿ ಕೂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ, ಇಡ್ಲಿಗೆ ಸೂಪರ್ ಆಗಿರುತ್ತೆ ಇದು. ಈಗ ನೆಕ್ಸ್ಟ್ ಆಗಿ ನಾವು ಈ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಈ ಥರ ಒಂದು ಪ್ಯಾನ್ನಲ್ಲಿ 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಒಂದೆರಡು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, 1/2 ಇಂಚ್ ಆಗುವಷ್ಟು ಶುಂಠಿ, ಒಂದು 1/2 ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಈ ಥರ ಫ್ರೈ ಆಗಿದ ನಂತರ ಇದಕ್ಕೆ ಒಂದು 3 ಬ್ಯಾಡಿಗೆ ಮೆಣಸಿನಕಾಯಿ, ಹಾಗೆಯೇ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ. ಮೀಡಿಯಮ್ದಾದರೆ 2 ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನಕಾಯಿನ ಹಾಕ್ಕೊಳ್ಬೇಕು ಖಾರ ಇರೋದು. ಈಗ ಇದೆಲ್ಲನೂ ಸಹ ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡಿದ ನಂತರ ಗ್ಯಾಸ್ ಆಫ್ ಮಾಡಿಕೊಂಡು ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡಿ. ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕ್ಕೋಬೇಕಾಗತ್ತೆ. ಆಮೇಲೆ ಇದಕ್ಕೆ 1/2 ಟೇಬಲ್ಸ್ಪೂನ್ ಆಗುವಷ್ಟು ಕಡಲೆಪಪ್ಪು, ಹಾಗೆಯೇ 1/2 ಟೇಬಲ್ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಹುಣಸೆಹಣ್ಣು ಮತ್ತು ರುಚಿಗೆ ತಗ್ಗಷ್ಟು ಉಪ್ಪನ್ನ ಹಾಕ್ಕೊಂಡು ಎಷ್ಟು ನೀರು ಬೇಕೋ ನೋಡ್ಕೊಂಡು ಅಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಕೊಂಡ್ರೆ ನಮಗೆ ಈ ಖಾರ ಚಟ್ನಿ ಕೂಡ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಅಷ್ಟೇ, ನಮಗೆ ಎಲ್ಲ ಥರದ ಚಟ್ನಿ ರೆಸಿಪೀಸ್ ರೆಡಿ ಆಗಿದ್ದಾವೆ. ನೀವು ಕೂಡ ಮಾಡಿದಾದ್ಮೇಲೆ ಹೇಗೆ ಬಂತಂತ ಕಮೆಂಟ್ ಮಾಡಿ, ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್ ನೀಲು ಕುಕಿಂಗ್.